ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಂಗಳಗಟ್ಟಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯು ಎ ಎಸ್ ಶಿಕ್ಷಕರ ಮುಷ್ಕರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಶಿಕ್ಷಕರ ಅನಿರ್ದಿಷ್ಟಾವಧಿ ಮುಷ್ಕರ ಅಕ್ಟೋಬರ್ 4ರಂದು ಆರಂಭವಾಗಿತ್ತು ಮತ್ತು ಈಗ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರು 25ಕ್ಕಿಂತ ಹೆಚ್ಚು ಸಮಸ್ಯೆಗಳನ್ನು ವಿಶ್ವವಿದ್ಯಾಲಯದ ಮಂಡಳಿ ಅಧಿಕಾರಿಗಳಿಗೆ ಮಂಡಿಸಿದ್ದಾರೆ. ಅದರಲ್ಲಿ ಕೆಲವು 12 ಸಮಸ್ಯೆಗಳನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿಯೇ ಆದೇಶಗಳನ್ನು ಹೊರಡಿಸಿ ಇತ್ಯರ್ಥಗೊಳಿಸಬೇಕು ಮತ್ತು 7 ಸಮಸ್ಯೆಗಳಿಗೆ ಆಡಳಿತ ಮಂಡಳಿ ಅನುಮೋದನೆ ಬೇಕು. ಆದರೆ ಉಳಿದ ವಿಷಯಗಳಿಗೆ ಸರ್ಕಾರದ ಮಟ್ಟದಲ್ಲಿ ಅವುಗಳನ್ನು ಚರ್ಚಿಸಿದಾಗ ಯು ಎ ಎಸ್ ಧಾರವಾಡದ ಸಕಾರಾತ್ಮಕ ಬೆಂಬಲಕ್ಕೆ ಅಗತ್ಯವಿದೆ ಎಂದರು. ಕ್ಷುಲ್ಲಕವಾದ 12 ಸಮಸ್ಯೆಗಳಿಗೆ ಶಿಕ್ಷಕರು ಪದೇ ಪದೇ ವಿನಂತಿಸಿದರು. ಅವರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಮೂಲಕ ಅನಗತ್ಯವಾಗಿ ಕಿರುಕುಳ ನೀಡಲಾಯಿತು. ಈಗ ಶಿಕ್ಷಕರು ಅನಿರ್ದಿಷ್ಟ ಆಂದೋಲನಕ್ಕೆ ಕುಳಿತು ನಂತರ ಉಪಕುಲಪತಿ ಅಧಿಕಾರಿಗಳೊಂದಿಗೆ ಕುಳಿತು ಆದೇಶಗಳನ್ನು ಹೊರಡಿಸಿದರು. ಇದು ಬಾಕಿ ಇರುವ ಸಮಸ್ಯೆಗಳನ್ನು ಕುಲಪತಿ ತಿಳಿದಿರುವುದನ್ನು ತೋರಿಸುತ್ತದೆ. ಆದರೆ ಅವುಗಳನ್ನು ಪರಿಹರಿಸಲು ಎಂದಿಗೂ ಕೆಲಸ ಮಾಡಲಿಲ್ಲ. ಶಿಕ್ಷಕರು ಆಂದೋಲನದ ಮೂಲಕ ಅದನ್ನು ಮುಂದಕ್ಕೆ ತಳ್ಳಿದಾಗ ಮಾತ್ರ ವಿಷಯಗಳು ಉರುಳಲಾರಂಭಿಸಿದವು ಎಂದು ಪ್ರತಿಭಟನಾಕಾರರು ಹೇಳಿದರು. ವಿವೇಚನೆ ಇಲ್ಲದೆ ಮಾಡ್ತಾ ಇದ್ದಾರೆ. ಕಾನ್ಸಿಕ್ವೆನ್ಸ್ ಏನಕ್ಕೊಂಡ್ರೆ ವಿವೇಚನೆ ಇಲ್ಲದೆ ಕೆಲವೇ ಕೆಲವು ಮಂದಿ ಅಡ್ವೈಸ್ ತಗೊಂಡು ಮಾಡ್ತಾ ಇದ್ದಾರೆ, ವಿಚ್ ಇಸ್ ರಾಂಗ್. ನಿಮ್ಮ ಯೂನಿವರ್ಸಿಟಿ ಒಳಗೆ ಬೇರೆ ಮಾಡ್ತಾ ಇದ್ದಾರೆ, ಹೊರಗಿನ ಯೂನಿವರ್ಸಿಟಿ? ಹೌದೌದು, ಬೇರೆ ಯೂನಿವರ್ಸಿಟಿಯಲ್ಲಿ ಏನಿದೆ ಅದು ಧಾರವಾಡ ವಿಶ್ವದಲ್ಲಿ 90% ಇಲ್ಲ. ಅದಕ್ಕೆ ಶಿಕ್ಷಕರು ನೊಂದ್ಕೊಂಡಿದ್ದಾರೆ. ಶಿಕ್ಷಕರ ನೋವು ಇದೇನಿದೆ, ಬಹುಶಃ ಟ್ರೆಡಿಷನಲ್ ಯೂನಿವರ್ಸಿಟಿ ಸಾಂಪ್ರದಾಯಿಕ ಯೂನಿವರ್ಸಿಟಿಗಿಂತ ನಮ್ಮದು ಭಿನ್ನವಾಗಿದೆ. ನಮಗೆ ಹಾಲಿಡೇಸ್ ಇಲ್ಲ, ಆಮೇಲೆ ಇಂಟರ್ನಲ್ ಇವ್ಯಾಲ್ಯೂಷನ್ ನಾವೆಲ್ಲ ನಾವೇ ಮಾಡ್ತೀವಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಅಂದರೆ ಬೋಧನೆ, ಸಂಶೋಧನೆ, ವಿಸ್ತರಣೆ ಏಕಕಾಲಕ್ಕೆ ಮಾಡುವಂಥ ಒಂದು ಪ್ರವೃತ್ತಿ ಇದು. ಇದು ಲ್ಯಾಂಡ್ ಗ್ರ್ಯಾಂಟ್ ಮಾಡೋ ಸಿಸ್ಟಮ್ ಅಂದರೆ ಅದೇ ಥರ ಇರುತ್ತೆ. ನಮ್ಮ ದುಡಿಮೆಗೆ ಬೆಲೆ ನೀವು ಕೊಡಿ, ನಮ್ಮ ಶ್ರಮಕ್ಕೆ ನೀವು ರಿಕಗ್ನಿಷನ್ ಕೊಡಿ, ನಮಗೆ ಯಾವಾಗ ನಾವು ಬಡ್ತಿ ಯೋಗ್ಯಗೆ ಅದನ್ನು ಕೊಡಿ. ಈಗ ಬೇರೆ ಯೂನಿವರ್ಸಿಟಿಯಿಂದ ಬಂದಿರ್ತಾರೆ ಇಲ್ಲಿಗೆ, ಒಂದು ಸ್ಥಳದ ಅಡ್ವಾಂಟೇಜ್ ಹಿಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಒಂದು 4 ವರ್ಷ ಮಾಡಿ ಆಮೇಲೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ದರ್ಜೆಗೆ ಬಂದಿರ್ತಾರೆ. ಅವ್ರನ್ನ ಪ್ರೀತಿಯಿಂದ ಆಮೇಲೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಬರ್ಮಾಡ್ಕೋಬೇಕು. 4 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರೋ ಮನುಷ್ಯ ಬಂದಿದ್ದಾರೆ ಅಂತ ಅವರಿಗೆ ಇರೋವಂಥ ಮೂಲ ವೇತನ ಪ್ರೊಟೆಕ್ಟ್ ಮಾಡೋದು ಯಾರು ಯೂನಿವರ್ಸಿಟಿ ಅಪಾಯಿಂಟ್ ಮಾಡ್ತಾರೋ ಅವ್ರ ಕರ್ತವ್ಯ ಅದು ಮಾಡಬೇಕು. ದುರ್ದೈವ ಅಂದರೆ ICR ಏನಿದೆ ಅಲ್ಲಿ ಇವತ್ತು ಅದು ನಾನ್ ರಿಜಿಸ್ಟರ್ಡ್ ಬಾಡಿ. ಅಲ್ಲಿಂದ ಬಂದವರಿಗೆ ಪೇ ಪ್ರೊಟೆಕ್ಷನ್ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ, ಪೆನ್ಷನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇಲ್ಲೇ ಕರ್ನಾಟಕದಾರಲ್ಲೇ ರಾಯಚೂರು ಯೂನಿವರ್ಸಿಟಿಯಿಂದ ಬಂದರೆ, ಆರ್ಟಿಕಲ್ ಯೂನಿವರ್ಸಿಟಿಯಿಂದ ಬಂದರೆ ಕೊಡೋದಿಲ್ಲ. ಎಲ್ಲದಕ್ಕೂ ಸರ್ಕಾರಕ್ಕೆ ಬರೀತಾರೆ. ಆಟೋನಮಸ್ ಬಾಡಿ ಅರ್ಥನೇ ಮಾಡ್ಕೊಂಡಿಲ್ಲ ಇವರು. ಆಟೋನಮಸ್ ಬಾಡಿ ಅಂದರೆ ಡೇ ಟು ಡೇ ನಮ್ಮ ಹತ್ರ ಬರಬೇಡ್ರಿ, ನಿಮಗೊಂದು ಆ್ಯಕ್ಟ್ ಮಾಡಿಕೊಟ್ಟಿದ್ದೇವೆ, ಸ್ಟ್ಯಾಚ್ಯೂಟ್ ಮಾಡ್ಕೊಳ್ರಿ, ಆಡಳಿತ ನಡೆಸ್ರಿ, ಹಣಕಾಸಿನ ವಿಷಯದಾಗ ಏನಾದ್ರು ತೊಂದರೆ ಬಂದು ನಮ್ಮ ಹತ್ರ ಬರ್ರಿ ಅಂದಂಗದು. ಇವರು ಎವ್ರಿಡೇ ನಮ್ಮಲ್ಲಿ ಒಬ್ಬರು ರಾಯಚೂರಿಂದ ಬಂದವರು, ಅವ್ರಿಗೆ ಪೇ ಪ್ರೊಟೆಕ್ಷನ್ ಕೊಡೋಣ ಬೇಡ ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ? ಇದು ಒಂಥರ ಮುಜುಗುರ ಆಗಿದೆ. ಆಮೇಲೆ ಯಂಗ್ಸ್ಟರ್ಸ್ PhD ಹೋಗ್ಬೇಕಂತಿರ್ತಾರೆ. ಈಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪಗಾರ ಸಹಿತ ಫೆಲೋಶಿಪ್ ಕೊಟ್ಟು ಕಳಿಸ್ತಾರೆ, ಚೆನ್ನಾಗಿ ಓದ್ಕೊಂಡು ಬಾರಪ್ಪ ಮುಂದೊಂದು 5 ವರ್ಷ ಸರ್ವ್ ಮಾಡು ಅಂತ. ಅಂಥ ಒಂದು ಎನ್ಕರೇಜಿಂಗ್ ವಾತಾವರಣ ಇಲ್ಲವೇ ಇಲ್ಲ. ತಮ್ಮದೇನು ಸಿಕ್ಕಿದೆ ಅಲ್ಲ ಅಷ್ಟು ಅವ್ರು ಸುತ್ತಿರೋರು 4 ಮಂದಿ ಕೊಟ್ಬಿಟ್ಟು ಜಗತ್ತು ಮುಗಿತು ಅನ್ನೋ ಲೆಕ್ಕದಾಗಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಸರಿ, ಒಟ್ಟಿನಲ್ಲಿ ಹೇಳುವ ಪ್ರಕಾರ ಬೇರೆ ಯೂನಿವರ್ಸಿಟಿ ಒಳಗೆ ಒಂಥರ ಇದೆ, ನಿಮ್ಮ ಯೂನಿವರ್ಸಿಟಿ? ಹೌದು. ಈಗ ಅತ್ಯಂತ ಮುಖ್ಯವಾಗಿ ಹೇಳ್ತೀನಿ, ವಿಶ್ವವಿದ್ಯಾಲಯದ ಆಡಳಿತದ ಚುಕ್ಕಾನಿಗೆ ಅಂದರೆ ಮಾನ್ಯ ಕುಲಪತಿಗಳಿಗೆ ಸಹಾಯ ಆಗುವಂಥ ಒಂದು 12 ಅಧಿಕಾರಿ ಹುದ್ದೆಗಳದಾವು. ಆ ಹುದ್ದೆಗಳಿಗೆ ಆ್ಯಕ್ಚುಲಿ ನಾವು ಶಿವಶಂಕರ ರೆಡ್ಡಿ ಸರ್ ಮಂತ್ರಿ ಇದ್ದಾಗ ಬಡ್ತಿ ಮೂಲಕ ಕೊಟ್ಬಿಡಿ, ಬೇರೆ ಯಾವ ಯೂನಿವರ್ಸಿಟಿನಲ್ಲಿನೂ 3 ವರ್ಷದ ಅಧಿಕಾರಾವಧಿ ಹುದ್ದೆಗೆ ನೇಮಕಾತಿ ಇಲ್ಲ. ಬಡ್ತಿ ಮೂಲಕ ಯಾರು ಸೇವಾ ಜ್ಯೇಷ್ಠದಲ್ಲಿ ಹಿರಿಯ ಇರ್ತದೆ ಅವ್ರಿಗೆ ಕೊಡ್ತಾರೆ. ಇಲ್ಲಿ ವಿಚಿತ್ರ ಅಂದರೆ 3 ವರ್ಷದ ಹುದ್ದೆಗೆ ಅಪಾಯಿಂಟ್ ಮಾಡ್ತಾರೆ, ಪ್ರೊಫೆಸರ್ ಕೇಡ್ರನಾಗೇನೆ 8 ವರ್ಷ ಆಗಿರ್ಬೇಕಂತ ಒಳ್ಳೆ ಅಪಾಯಿಂಟ್ಮೆಂಟ್ ಮಾಡೋದು ಪ್ರೊಫೆಸರ್ ಹುದ್ದೆಗೇನೆ. ಇಂಥ ವಿಪರ್ಯಾಸ ಎಲ್ಲಿ ಆಗಿಲ್ಲ ಆಗಬಾರ್ದು. ತಪ್ಪು ತಿದ್ದುಕೊಳ್ಳುವಂಥ ಕಾಲ ಬಂದಿದೆ, ತಿದ್ದುಕೊಳ್ಳ್ರಿ ಅಂತ ಅವ್ರು ಹೇಳ್ತಾ ಇದ್ದೀವಿ. ತಿದ್ದುಕೊಂಡ್ರೆ ಸರಿ, ಇಲ್ಲ ಅಂದರೆ ಸರ್ಕಾರ ಇದೆ, ಪ್ರೊ ಚಾನ್ಸ್ಲರ್ ಇದ್ದಾರೆ, ಆಮೇಲೆ ಚಾನ್ಸ್ಲರ್ ಇದ್ದಾರೆ. ನಮ್ಮ ಗುರಿ ಮುಟ್ಟೋ ತನಕ ನಾವು ವಿರಮಿಸೋದಿಲ್ಲ. ಡಾಕ್ಟರ್ ಚಿದಾನಂದ ಮನ್ಸೂರ್.